ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಬಡ್ಪರ ಹತ್ಯೆ ಮಾಡಿದ ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ನಾಗ್ ಹೇಳಿದ್ರು. ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಕರ್ಲೆ ಗ್ರಾಮದ ಮೋಹನ್ ತಳವಾರ್ ಹತ್ಯೆ ಮಾಡಿದ ಆರೋಪಿಗಳ ಸುಳಿವು ಸಿಕ್ಕಿದ್ದು ಆದಷ್ಟು ಬೇಗ ಬಂಧಿಸಲಾಗುವುದು, ಹತ್ಯೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಎಂದು ತಿಳಿದು ಬಂದಿಲ್ಲ. ಆರೋಪಿಗಳನ್ನ ಬಂಧಿಸಿದ ಬಳಿಕ ತಿಳಿದು ಬರಲಿದೆ ಎಂದರು. ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರುವ ಕಡೆಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ಮಹಾನಗರ ಪಾಲಿಕೆಯ ಆಯುಕ್ತರೊಂದಿಗೆ ಸಭೆ ನಡೆಸಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದು ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಡಿಟೆಕ್ಟ್ ಮಾರ್ಕೇಜ್ ಆಲ್ರೆಡಿ ಈಗ ನಾವು ಏರ್ ಟೀಮ್ಸ್ ನಾವು ಮಾಡಿದ್ವಿ ಮತ್ತೆ ಏರ್ ಜಾಗಕ್ಕೆ ನಾವು ಕಳಿಸಿದ್ವಿ. ನಮ್ಮಲ್ಲಿ ಈಗ ಕೆಲವರು ಸಸ್ಪೆಕ್ಟ್ಸ್ ಇದ್ದಾರೆ, ಸದ್ಯಕ್ಕೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ. ಬರೀ ಕೆಲವರ ಮೇಲೆ ಸ್ವಲ್ಪ ಸಂಶಯ ಆಗಿದೆ. ಈಗ ಮತ್ತೆ ನಾವು ಬೇರೆ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ. ಸ್ಪಾಟಲ್ಲಿ ಕೂಡ ನಮಗೆ ಸ್ವಲ್ಪ ಎವಿಡೆನ್ಸ್ ಬಂದಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸದ್ಯಕ್ಕೆ ನಾವು ಕಲೆಕ್ಷನ್ ಮಾಡ್ತೀವಿ. ರೀಸನ್ ಆದರೂ ಏನೂ ಗೊತ್ತಿಲ್ಲ. ಅಕ್ಯೂಸ್ ಅರೆಸ್ಟ್ ನಂತರ ನಮಗೆ ಗೊತ್ತಾಗುತ್ತೆ. ನಗರದಲ್ಲಿ ಸರಕಳ್ಳತನ, ಮನೆಗಳ್ಳತನ ಹಾಗೂ ಅಂಗಡಿ ಕಳ್ಳತನ ಪ್ರಕರಣಗಳು ನಡೀತಾ ಇವೆ. ಇದಕ್ಕೊಂದು ವಿಶೇಷ ತಂಡ ರಚಿಸಿ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು. ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು. ಸರಕಳ್ಳತನವಾದಾಗ ನೇರವಾಗಿ 112ಗೆ ಕರೆ ಮಾಡಿ ಎಂದು ತಿಳಿಸಿದ್ರು. ನಿನ್ನೆ ಕೂಡ ಒಂದು ಟೆನ್ಷನ್ ಡೈವರ್ಷನ್ ಒಂದು ಅದು ಆಗಿದೆ. ಆದರೆ ಎರಡು ಕೇಸ್ನಲ್ಲಿಯೂ ನಮಗೆ ಸ್ವಲ್ಪ ಎವಿಡೆನ್ಸ್ಗೆ ಸ್ವಲ್ಪ ಕ್ಲೂಸ್ ಇದೆ ಯಾರು ಮಾಡಿದ್ರು ಅಂತ. ಮತ್ತು ಮೊನ್ನೆ ಕೂಡ ನಾವು ಭಾಳಷ್ಟು ಕೇಸಸ್ಗಳು ನಾವು ಡಿಟೆಕ್ಷನ್ ಮಾಡಿದ್ವಿ. ಐ ಥಿಂಕ್ ಈ ತಿಂಗಳು ಮತ್ತು ಲಾಸ್ಟ್ ಮಂತ್ ಸುಮಾರು ಐ ಥಿಂಕ್ 9-10 ಕೇಸಸ್ ನಾವು ಎಲ್ಲ ಡಿಟೆಕ್ಷನ್ ಮಾಡಿದ್ವಿ. ಸೊ ಈಗ ಕಲ್ತನ್ ನಿಮ್ಮ ಹೇಳ್ದಂಗೆ ಕಲ್ತನ್ ಈಗ ಆಗ್ತಾ ಇದೆ ಸಿಟಿದಲ್ಲಿ. ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ನ ತಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನಲ್ಲಿ, ಶಾಪಿಂಗ್ ಸ್ಟೇಷನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಸದ್ಯಕ್ಕೆ ನಾವು ಇದು HBT ಸ್ವಲ್ಪ ಕನ್ಸಂಟ್ರೇಷನ್ ಕೊಟ್ಟಿದ್ದೀವಿ. ನಿಮ್ಗೆ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ECP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ರೆ ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾ ಇದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀವಿ. ಅದು